नमस्ते वीक्षकें नुम प्रीतिया डॉक्टर श्रीराम भट्टो धार्मिक विचारधारे कार्यक्रम के विचार, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗಿದ್ದರೆ ಇವತ್ತಿನ ದಿವಸದಿಂದ ನೋಡಿ ಇನ್ನು ಒಂಬತ್ತು ದಿನಗಳ ಪರ್ಯಂತರವಾಗಿಯೂ ಕೂಡ ಈ ನವರತ್ನಗಳ ವಿಶೇಷತೆಗಳನ್ನು ತಗುಣನನ್ನು ತಿಳಿಸಿಕೊಡ್ತೇನೆ ಹಾಗಿದ್ರೆ ಇವತ್ತಿನ ದಿವಸ ಆ ಸೂರ್ಯಗ್ರಹಕ್ಕೆ ಅತ್ಯಂತ ಪ್ರಿಯವಾದಂತಹ ಮಾಣಿಕ್ಯ ರತ್ನದ ವಿಶೇಷತೆಗಳನ್ನು ತಗುಣನನ್ನು ತಿಳಿಸಿಕೊಡ್ತೇನೆ ನೋಡಿ ಮಾಣಿಕ್ಯ ಹೇಳತಕ್ಕಂಥದ್ದೇ ಬಹಳ ಒಂದು ವಿಶೇಷವಾದಂತಹ ಒಂದು ರತ್ನವಾಗಿರುತ್ತೆ ಈ ಒಂದು ರತ್ನವು ಸೂರ್ಯಗ್ರಹದ ಒಂದು ಪ್ರೀತ್ಯರ್ಥವಾದಂತಹ ಒಂದು ರತ್ನವಾಗಿರುತ್ತೆ ಇದು ಇಂತಹ ಒಂದು ರತ್ನಕ್ಕೆ ಸೂರ್ಯಗ್ರಹವೇ ಅಭಿಮಾನ ದೇವತೆಯಾಗಿರುತ್ತಾನೆ ಸಿಂಹರಾಶಿಯವರಿಗೆ ಈ ಒಂದು ರತ್ನ ಹೇಳ್ತಕ್ಕಂಥದ್ದು ಬಹಳವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ ಅಥವಾ ವಿಶೇಷವಾಗಿರತಕ್ಕಂತಹ ಮೇಷದಲ್ಲಿ ಉಚ್ಚನಾಗಿರತಕ್ಕಂಥ ಒಂದು ರವಿ ಯಾರಿಗಿದ್ದಾರೋ ಅಂಥವರು ಕೂಡ ಈ ಒಂದು ರತ್ನವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ವಿಪುಲತರವಾದಂತಹ ಒಂದು ರವಿಯ ಒಂದು ಪ್ರಭಾವ ನಿಮ್ಮ ಪಾಲಿಗೆ ಖಂಡಿತವಾಗಿಯೂ ದೊರಕುತ್ತೆ ಶ್ರೇಷ್ಠವಾದಂತಹ ಒಂದು ಬಣ್ಣ ಕೆಂಪು ವರ್ಣದಲ್ಲಿ ಈ ಒಂದು ಮಾಣಿಕ್ಯವಿದ್ದರೆ ತುಂಬಾ ಉತ್ತಮ ಗುಲಾಬಿ ರಕ್ತವರ್ಣ ಶ್ಯಾಮವರ್ಣದಲ್ಲಿಯೂ ಕೂಡ ಈ ಒಂದು ರತ್ನದ ಒಂದು ಚಿಂತನೆಯನ್ನು ಮಾಡಬಹುದು ಈ ಒಂದು ಕಲರ್ನಲ್ಲಿಯೂ ಕೂಡ ಖಂಡಿತವಾಗಿಯೂ ಮಾಣಿಕ್ಯ ರತ್ನವಿರುತ್ತೆ ಅಂತ ರತ್ನಶಾಸ್ತ್ರವು ಹೇಳಿದರೆ ಇದರಿಂದ ಉಂಟಾಗ್ತಕ್ಕಂಥ ಒಂದು ಲಾಭವೇ ವಿಪುಲತರವಾಗಿರತಕ್ಕಂಥದ್ದು ನೋಡಿ ಆ ಒಂದು ರಕ್ತವೇ ಬಿಸಿಯಾಗಿರತಕ್ಕಂಥದ್ರಿಂದ ಶರೀರದಲ್ಲಿ ಉಷ್ಣದ ಒಂದು ಪ್ರಭಾವವನ್ನು ಹೆಚ್ಚಾಗಿಸುತ್ತೆ ಎಷ್ಟೋ ಜನರಿಗೆ ದೇಹವೇ ತಂಪು ತಂಪಾಗಿರುತ್ತೆ ಶೀತ ಪ್ರವೃತ್ತಿಯವರು ಇರ್ತಾರೆ ಅಲ್ವೇ ಅಂತಹ ಒಂದು ವ್ಯಕ್ತಿಗಳು ಖಂಡಿತವಾಗಿಯೂ ಮಾಣಿಕ್ಯವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡತಕ್ಕಂಥದ್ರಿಂದ ಮೈನಲ್ಲಿ ಶರೀರದಲ್ಲಿ ತಾಪಮಾನವು ಹೆಚ್ಚಾಗುತ್ತೆ ಬಿಸಿಯನ್ನು ವೃದ್ಧಿಸ್ತಕ್ಕಂಥ ಒಂದು ರತ್ನ ಇದಾಗಿರುತ್ತೆ ಅಂತ ಹೇಳ್ತೇವೆ ಇನ್ನು ಎಲುಬಿನ ಮೇಲೆ ಪರಿಣಾಮವನ್ನು ಬೀರತಕ್ಕಂಥ ಒಂದು ರತ್ನ ಇದಾಗಿರುತ್ತೆ ಯಾರಿಗಾದರೂ ಎಲುಬಿನ ಸಂಬಂಧವಾದಂತಹ ಒಂದು ದೋಷಗಳಿದ್ದಲ್ಲಿ ಖಂಡಿತವಾಗಿಯೂ ಈ ಒಂದು ರತ್ನವನ್ನು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಆ ಎಲುಬಿಗೆ ಸಂಬಂಧಿಸಿರತಕ್ಕಂಥ ಒಂದು ರೋಗಗಳು ಖಂಡಿತವಾಗಿಯೂ ದೂರವಾಗುತ್ತೆ ಅಂತ ಶಾಸ್ತ್ರವು ಹೇಳ್ತಾ ಇದೆ ಇನ್ನು ಕೆಟ್ಟ ವಿಚಾರಗಳನ್ನು ದೂರೀಕರಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಈ ಒಂದು ರತ್ನಕ್ಕಿರುತ್ತೆ ಮಾಣಿಕ್ಯ ರತ್ನಕ್ಕೆ ವಿಶೇಷವಾಗಿರತಕ್ಕಂಥ ನೆಗೆಟಿವ್ ಥಾಟ್ಸ್ ಋಣಾತ್ಮಕವಾದಂಥ ಒಂದು ಆಲೋಚನೆಗಳು ಬಹಳ ಜನರಿಗೆ ಬರ್ತಾ ಇರುತ್ತೆ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ ಅಂತಹ ಆಲೋಚನೆಗಳನ್ನು ಕೂಡ ದೂರೀಕರಿಸಿಕೊಳ್ಳಕ್ಕೆ ಈ ಒಂದು ರತ್ನವು ಅತ್ಯಂತ ಸಹಕಾರಿಯಾಗುತ್ತೆ ಇನ್ನು ಅರಿಷ್ಟಾದಿಗಳನ್ನು ಮುಕ್ತಿಗೊಳಿಸ್ತಕ್ಕಂಥ ಒಂದು ರತ್ನ ಇದಾಗಿರುತ್ತೆ ಇನ್ನು ಶತ್ರುಗಳಿಂದ ರಕ್ಷಣೆಯನ್ನು ಕೊಡ್ತಕ್ಕಂಥ ಒಂದು ರತ್ನ ಈ ಒಂದು ರತ್ನವಾಗಿರುತ್ತೆ ನೋಡಿ ಮಾಣಿಕ್ಯ ರತ್ನ ನಮ್ಮನ್ನು ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ಶತ್ರುಗಳು ದೂರವಾಗ್ತಕ್ಕಂಥ ಒಂದು ಸಾಧ್ಯತೆ ಅಥವಾ ಶತ್ರುಗಳನ್ನು ನಿಗ್ರಹಿಸ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಶಕ್ತಿ ತಮ್ಮ ಪಾಲಿಗೆ ದೊರಕುತ್ತೆ ಇನ್ನು ಭೂತ ಪ್ರೇತ ಪಿಶಾಚಾದಿಗಳ ಬಾಧೆಗಳಿಂದ ರಕ್ಷಣೆಯನ್ನುಂಟು ಮಾಡತಕ್ಕಂಥ ಒಂದು ರತ್ನವೇ ಈ ಒಂದು ಮಾಣಿಕ್ಯ ರತ್ನವಾಗಿರುತ್ತೆ ಇನ್ನು ಆರೋಗ್ಯ ಮತ್ತು ಜೀವನದ ಸಮೃದ್ಧಿಯ ಸಲುವಾಗಿಯೂ ಕೂಡ ಈ ಒಂದು ರತ್ನವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡ್ತೇವೆ ಜೀವನದಲ್ಲಿ ಏನೂ ಕೂಡ ಅಭಿವೃದ್ಧಿಯೇ ಇಲ್ಲ ಹೇಳ್ತಕ್ಕಂಥ ಒಂದು ವ್ಯಕ್ತಿಗಳು ಕೂಡ ಈ ಒಂದು ಮಾಣಿಕ್ಯವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡಬಹುದು ಅಥವಾ ದೇಹದಲ್ಲಿ ರಕ್ತವೃದ್ಧಿಯನ್ನು ಮಾಡ್ತಕ್ಕಂಥದ್ದೇ ಈ ಒಂದು ರತ್ನವಾಗಿರುತ್ತೆ ಇನ್ನು ಇದರ ಧಾರಣೆಯಿಂದ ನಾಯಿಗಳಿಂದ ಬರ್ತಕ್ಕಂಥ ಒಂದು ಉಪದ್ರವಗಳು ಇರೋದಿಲ್ಲ ನೋಡಿ ಪದೇ ಪದೇ ನಾಯಿ ಕಚ್ಚ್ತಾ ಇರುತ್ತೆ ಅಲ್ವೇ ಎಷ್ಟೋ ಜನರಿಗೆ ಹಳ್ಳಿಗಾಡುಗಳಲ್ಲಿ ವಾಸ ಮಾಡ್ತಾ ಇರತಕ್ಕಂಥವರಿಗೆ ಇದರ ಒಂದು ಪ್ರಭಾವ ಹೆಚ್ಚಾಗಿರುತ್ತೆ ಪದೇ ಪದೇ ನಾಯಿ ಕಚ್ಚ್ತಾ ಇರುತ್ತೆ ವಿನಾಕಾರಣವಾಗಿ ಶರೀರದ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಕಚ್ಚತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇರ್ತೀರಿ ಅಂತಹ ಒಂದು ವ್ಯಕ್ತಿಗಳು ಈ ಒಂದು ಮಾಣಿಕ್ಯವನ್ನು ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ಆ ರೀತಿಯಾಗಿರತಕ್ಕಂಥ ಒಂದು ತೊಂದರೆಗಳು ದೂರವಾಗುತ್ತೆ ಅಂತ ಹೇಳ್ತೇವೆ ಇನ್ನು ಬುಧ ಮತ್ತು ಶನಿಯು ಯಾರ ಜಾತಕದಲ್ಲಿ ಮಾರಕನಾಗಿದ್ದಾನೋ ಅಂಥವರು ಖಂಡಿತವಾಗಿ ಒಂದು ರತ್ನವನ್ನು ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಶನಿ ಮತ್ತು ಬುಧನ ಅನುಗ್ರಹವು ಈ ಒಂದು ರವಿಗ್ರಹದ ಈ ಒಂದು ರತ್ನಧಾರಣೆಯಿಂದ ಖಂಡಿತವಾಗಿಯೂ ಆ ರೀತಿಯಾಗಿರತಕ್ಕಂಥ ಒಂದು ಗ್ರಹಗಳ ಅನುಗ್ರಹವೂ ಕೂಡ ನಿಮ್ಮ ಪಾಲಿಗೆ ದೊರಕುತ್ತೆ ಅಥವಾ ಅವರಿಂದ ಬರತಕ್ಕಂತಹ ಒಂದು ಗ್ರಹದಿಂದ ಬರತಕ್ಕಂಥ ಒಂದು ದುಷ್ಪರಿಣಾಮಗಳು ದೂರವಾಗಲಿಕ್ಕೆ ಈ ಒಂದು ರತ್ನದ ಒಂದು ಪ್ರಭಾವವು ಕಾರಣವಾದೀತು ಅಂತ ರತ್ನಶಾಸ್ತ್ರ ಹೇಳುತ್ತೆ ಇನ್ನು ಸಾಹಸಿ ಪ್ರವೃತ್ತಿಯನ್ನು ಸಾಹಸಿ ಕ್ರೀಡೆಗಳನ್ನು ಅಥವಾ ಜೀವನದಲ್ಲಿ ಸಾಹಸವನ್ನೇ ಉದ್ಯೋಗವಾಗಿಸಿಕೊಂಡಿರತಕ್ಕಂಥವರಿಗೆ ಈ ಒಂದು ಮಾಣಿಕ್ಯವನ್ನು ಶರೀರದಲ್ಲಿ ಧಾರಣೆಯನ್ನು ಮಾಡತಕ್ಕಂಥದ್ರಿಂದ ಪರೋಕ್ಷವಾಗಿ ರಕ್ಷಣೆಯನ್ನು ನೀಡಬಹುದು ಅಥವಾ ಪರೋಕ್ಷವಾಗಿ ನೀವು ಮಾಡತಕ್ಕಂಥ ಒಂದು ಕೆಲಸದಲ್ಲಿಯೋ ವೃತ್ತಿ ಜೀವನದಲ್ಲಿಯೋ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡ್ಲಿಕ್ಕೆ ಈ ಒಂದು ರತ್ನಧಾರಣೆಯು ಸಹಕಾರಿಯಾಗಬಹುದು ಅಂತ ಹೇಳ್ತೇವೆ ಇನ್ನು ಮೇಲಧಿಕಾರಿಗಳ ಒಂದು ಕೃಪೆ ಆಶೀರ್ವಾದ ಅನುಗ್ರಹವು ನಿಮ್ಮ ಪಾಲಿಗೆ ದೊರಕಬೇಕು ಅಂತ ಯಾರಿಗೆ ಆಸೆ ಇದೆಯೋ ಯಾರಿಗೆ ಇಚ್ಛೆ ಇದೆಯೋ ಆ ರೀತಿಯಾಗಿರತಕ್ಕಂಥ ಒಂದು ಥಾಟ್ಸ್ ಯಾರಿಗೆ ಇದೆಯೋ ಖಂಡಿತವಾಗಿಯೂ ನಿಮ್ಮ ಮೇಲಧಿಕಾರಿಗಳಿಂದ ಬರತಕ್ಕಂತಹ ಕಿರುಕುಳಗಳು ದೂರವಾಗಲಿಕ್ಕೆ ಮೇಲಧಿಕಾರಿಗಳ ಒಂದು ವಿಶ್ವಾಸಕ್ಕೆ ನೀವು ಭಾಜನರಾಗಲಿಕ್ಕೂ ಕೂಡ ಈ ಒಂದು ರತ್ನವನ್ನು ಧಾರಣೆಯನ್ನು ಮಾಡಿಕೊಳ್ಳಬಹುದು ಅಂತ ಶಾಸ್ತ್ರದಲ್ಲಿ ಹೇಳ್ತೇವೆ ಇನ್ನು ಬಂಗಾರದಲ್ಲಿ ಮಾಡಿಸಿರತಕ್ಕಂಥ ಈ ಒಂದು ರತ್ನವು ಅಜೀರ್ಣಾದಿಗಳನ್ನು ದೂರೀಕರಿಸುತ್ತೆ ಖಂಡಿತವಾಗಿಯೂ ಬಂಗಾರ ಅಥವಾ ಬೆಳ್ಳಿಗೆ ಭೇದಗಳಿದೆ ಆ ಒಂದು ಲೋಹಗಳಿಗೆ ಅಂತ ಹೇಳ್ತೇವೆ ಹಾಗಿದ್ದರೆ ಬಂಗಾರದಲ್ಲಿ ಏನಾದರೂ ನೀವೊಂದು ಈ ಒಂದು ರತ್ನವನ್ನು ಮಾಡಿಸಿಕೊಂಡು ಶರೀರದಲ್ಲಿ ಉಂಗುರದ ರೂಪದಲ್ಲಿ ಧಾರಣೆಯನ್ನು ಮಾಡಿಕೊಂಡದಲ್ಲಿ ಖಂಡಿತವಾಗಿಯೂ ಅಜೀರ್ಣಾದಿಗಳು ದೂರವಾಗುತ್ತೆ ಇನ್ನು ಉದರ ರೋಗವನ್ನು ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ರೋಗಗಳನ್ನು ದೂರೀಕರಿಸಿಕೊಳ್ಳಬಹುದು ಬಂಗಾರದಲ್ಲಿ ಮಾಡಿರತಕ್ಕಂಥ ಈ ಒಂದು ರತ್ನವನ್ನು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಇನ್ನು ಹೃದಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಏನಾದರೂ ರೋಗಗಳಿಗೆ ನೀವು ಪೀಡಿತರಾಗಿದ್ದಲ್ಲಿ ಖಂಡಿತವಾಗಿಯೂ ಈ ಒಂದು ಮಾಣಿಕ್ಯವನ್ನು ಧಾರ ಮಾಡಿಕೊಳ್ತಕ್ಕಂಥದ್ರಿಂದ ಒಂದು ರೋಗ ಸ್ವಲ್ಪ ಮಟ್ಟಿಗೆ ಹೃದಯ ಸಂಬಂಧವಾದಂಥ ಒಂದು ಕಾಯಿಲೆಗಳು ದೂರವಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇನ್ನು ಹೃದಯವು ಬಲಹೀನವಾಗಿದ್ದಾಗಿಯೂ ಕೂಡ ಈ ಒಂದು ರತ್ನವನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಅದರಿಂದ ಒಳ್ಳೆಯದಾಗುತ್ತೆ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ಕೂಡ ಜ್ಯೋತಿಷಿಗಳು ಆಗಿರತಕ್ಕಂಥ ನಾವುಗಳು ನೀಡ್ತೇವೆ ಇನ್ನು ರಕ್ತ ಶುದ್ಧಿ ಇಲ್ಲದೆ ಇರತಕ್ಕಂಥವರು ರಕ್ತ ಶುದ್ಧಿ ಇಲ್ಲದೇ ಹಲವು ರೀತಿಯಾಗಿರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಕಾರಣರಾಗಿರ್ತಕ್ಕಂಥವರು ಕೂಡ ಈ ಒಂದು ಮಾಣಿಕ್ಯವನ್ನು ವಿಶೇಷವಾಗಿ ಧಾರಣೆಯನ್ನು ಮಾಡತಕ್ಕಂಥದ್ರಿಂದ ಅನಾಮಿಕ ಬೆರಳಿಗೆ ಧಾರಣೆಯನ್ನು ಮಾಡ್ತಕ್ಕಂಥದ್ರಿಂದ ನಿಮ್ಮ ದೇಹದಲ್ಲಿ ರಕ್ತಿಯು ಅಶುದ್ಧಿಯಾಗಿದ್ದಲ್ಲಿ ಖಂಡಿತವಾಗಿಯೂ ಅಶುದ್ಧಿಯಾದಂತಹ ಆ ಒಂದು ರಕ್ತವು ಶುದ್ಧವಾಗತಕ್ಕಂತಹ ಒಂದು ವ್ಯವಸ್ಥೆಗಳಿಗೆ ಈ ಒಂದು ರತ್ನಧಾರಣೆಯು ಸಹಕಾರಿಯಾದೀತು ಅಂತ ಹೇಳ್ತಾ ಹಾಗಿದ್ರೆ ಇದಕ್ಕೆ ಇದರ ಒಂದು ಕ್ರಮಾಕ್ರಮಗಳನ್ನು ಕೂಡ ಸೂಚಿಸ್ತೇನೆ ನೋಡಿ ಖಂಡಿತವಾಗಿಯೂ ಈ ಒಂದು ಮಾಣಿಕ್ಯವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ನೋಡಿ ಮೂವತ್ತೇ ಮೂವತ್ತು ದಿನದಲ್ಲಿ ಆ ಒಂದು ಧಾರಣೆಯ ಒಂದು ಪ್ರಭಾವವು ಯಾವೊಂದು ಉದ್ದೇಶವನ್ನಿಟ್ಟು ಈ ಒಂದು ರತ್ನಧಾರಣೆಯನ್ನು ನೀವು ಮಾಡಿದ್ದೀರೋ ಖಂಡಿತವಾಗಿಯೂ ಆ ಒಂದು ಉದ್ದೇಶವು ಮೂವತ್ತೇ ಮೂವತ್ತು ದಿನದಲ್ಲಿ ಅದು ಸಾಫಲ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರವು ಹೇಳುತ್ತೆ ಇನ್ನು ಧಾರಣೆಯನ್ನು ಮಾಡತಕ್ಕಂಥ ಒಂದು ವಾರ ಭಾನುವಾರವೇ ಆಗಿರಬೇಕು ರವಿಯ ವಾರದ ದಿನ ಈ ಒಂದು ಮಾಣಿಕ್ಯವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಅತ್ಯಂತ ಶುಭವಾಗುತ್ತೆ ರವಿಗ್ರಹದ ಸಂಪೂರ್ಣವಾದಂತಹ ಒಂದು ಅನುಗ್ರಹ ನಿಮ್ಮ ಪಾಲಿಗೆ ದೊರಕುತ್ತೆ ಇನ್ನು ಬಂಗಾರದಲ್ಲಿ ಈ ಒಂದು ರತ್ನವನ್ನು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಒಳ್ಳೆಯದಾಗುತ್ತೆ ಇನ್ನು ಅನಾಮಿಕಾ ಬೆರಳಿಗೆ ಈ ಒಂದು ಬೆರಳಿಗೆ ನೀವು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಸಂಪೂರ್ಣವಾದಂತಹ ರವಿಗ್ರಹದ ಅನುಗ್ರಹ ನಿಮ್ಮ ಪಾಲಿಗೆ ದೊರಕುತ್ತೆ ಇನ್ನು ವಿಶೇಷವಾದಂತಹ ಬೆಳಗ್ಗಿನ ಆರು ಐದು ಗಂಟೆಯಿಂದ ಆರು ಗಂಟೆಯ ಒಂದು ಸಂದರ್ಭದಲ್ಲಿ ರವಿಹೋರೆಯಲ್ಲಿಯೇ ಈ ಒಂದು ಉಂಗುರವನ್ನು ನೀವು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ಶುಭವಾಗುತ್ತೆ ಅಂತ ಸೂಚಿಸ್ತಾ ಇನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸೂಚನೆಯನ್ನು ನೀಡ್ತೇನೆ ನೋಡಿ ಕ್ಯಾರೆಟನ್ನು ಕೂಡ ಹೇಳ್ತೇನೆ ಸಾಧಾರಣವಾಗಿ ಮೂರು ಕ್ಯಾರೆಟನ್ನು ನೀವು ಇರ್ತಕ್ಕಂಥ ಒಂದು ಮಾಣಿಕ್ಯವನ್ನು ಪರ್ಚೇಸ್ ಮಾಡಿ ಮೂರು ಕ್ಯಾರೆಟ್ ಇರತಕ್ಕಂತಹ ಒಂದು ಮಾಣಿಕ್ಯವನ್ನು ನೀವು ತೆಗೆದುಕೊಂಡು ಅಂತಹ ಒಂದು ವ್ಯವಸ್ಥೆಯಲ್ಲಿ ನೀವು ರತ್ನವನ್ನು ಧಾರಣೆಯನ್ನು ಮಾಡತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮಗೆ ರವಿಗ್ರಹದ ಅನುಗ್ರಹವಾಗುತ್ತೆ ಹೇಳುವಂಥದ್ದೇ ಇವತ್ತಿನ ದಿನವಿಶೇಷತೆಯಾಗಿರುತ್ತೆ ಹಾಗಿದ್ರೆ ನಾಳೆಯ ದಿವಸ ಮುತ್ತನ್ನ ಧಾರಣೆಯನ್ನು ಮಾಡತಕ್ಕಂಥದ್ರಿಂದ ಚಂದ್ರಗ್ರಹದ ಒಂದು ಅನುಗ್ರಹ ಉಂಟಾಗುತ್ತೆ ಹಾಗಿದ್ರೆ ಅದರ ಒಂದು ಇತಿಮಿತಿಗಳೇನು ಹಾಗಿದ್ರೆ ಆ ಒಂದು ರತ್ನಧಾರಣೆಯ ವಿಶೇಷತೆಗಳು ಏನು ಹೇಳ್ತಕ್ಕಂಥ ಒಂದು ವಿಚಾರವನ್ನು ನಾಳೆಯ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ತಾವು ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ಒಂದು ಬ್ರ್ಯಾಂಚಸ್ ಇದೆ ಒಂದು ಎಂ ಜಿ ರೋಡ್ ಇನ್ನೊಂದು ಪೀಣ್ಯ ಮತ್ತೊಂದು ಮಲ್ಲೇಶ್ವರಂನಲ್ಲಿ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಿ ಹೇಳ್ತಕ್ಕಂಥ ಸೂಚನೆ ಮೇರೆಗೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯವೂ ಕೂಡ ಪ್ರಸಾರವಾಗುತ್ತೆ ಅದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ಕೂಡ ನೋಡಿ ನಿತ್ಯ ಪಂಚಾಂಗವಿರುತ್ತೆ ದಿನವಿಶೇಷತೆಗಳಿರುತ್ತೆ ದ್ವಾದಶ ರಾಶಿಗಳ ಫಲಾಫಲಗಳಿರುತ್ತೆ ಮಂತ್ರ ಪರಿಹಾರವಿರುತ್ತೆ ಹಾಗಿದ್ರೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ತಾವುಗಳು ಪ್ರತಿನಿತ್ಯ ವೀಕ್ಷಿಸಿ ಹೇಳ್ತಕ್ಕಂಥ ಸೂಚನೆಯ ಮೇರೆಗೆ ನಾಳೆ ಮತ್ತೆ ತಮ್ಮನ್ನು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ